ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 156ನೇ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ತಾರಾಸು ಅವರು ಬರೆದ ನೃಪತುಂಗ ಭಾಗ 4. ಕಳೆದ ವಾರ ಮಗುವಿನ ಜಾತಕದಲ್ಲಿ ಮಗು ಕೆಟ್ಟವನಾಗುತ್ತಾನೆ ಅನ್ನುವಂಥ ಸೂಚನೆ ಬಂದದನ್ನು ಕೇಳಿ ಆತಂಕ ತಂದಿದ್ದ ರಾಜ ಮತ್ತು ರಾಣಿಯರ ಮಾತಿನ ಸಂದರ್ಭವನ್ನು ನೋಡಿದ್ವಿ. ಈಗ ಮುಂದಿನ ಭಾಗ. ಅರಸೊತ್ತಿಗೆ ಸುಖದ ಸುಪ್ಪತ್ತಿಗೆಯಲ್ಲ, ಕಠಿಣ ಹೊಣೆಗಾರಿಕೆಯ ಮುಳ್ಳಿನ ಮಂಚ ಎಂದು ಜಿನಸೇನಾಚಾರ್ಯರು ನೃಪತುಂಗ ಚಕ್ರವರ್ತಿಗೆ ರಾಜಕುಮಾರನಾಗಿದ್ದಾಗ ಹೇಳುತ್ತಿದ್ದುದು ದಿನಗಳೆದಂತೆ ಹೆಚ್ಚು ಹೆಚ್ಚು ಸತ್ಯವೆಂದು ಚಕ್ರವರ್ತಿಗೆ ಮನವರಿಕೆಯಾಗುತ್ತಿತ್ತು. ಆ ಸೇತು ಹಿಮಾಲಯ ಪರ್ಯಂತ ಕನ್ನಡ ರಾಜ್ಯದ ವಿಜಯ ಬೇರಿಯನ್ನು ಮೊಳಗಿಸಿ ರಾಷ್ಟ್ರಕೂಟರ ಕೀರ್ತ ಪತಾಕೆಯನ್ನು ಮೆರಗಿಸಿದ್ದ ಪ್ರಭೂತ ವರ್ಷ. ಗೋವಿಂದ ಚಕ್ರವರ್ತಿ ಬದುಕಿರುವಷ್ಟು ದಿನವೂ ಅವರು ಗೆದ್ದವರು, ಸಾಮಂತರಾಗಿ ರಾಜ್ಯದ ಗಡಿ ಕಾಯುವ ಭಟರಾಗಿದ್ದರು. ತುಂಗಭದ್ರಾ ನದಿಯ ತಡಿಯ ರಾಮೇಶ್ವರದ ಮೀಸಲು ಬನಕ್ಕೆ ಬೇಟೆಗೆಂದು ಹೋದ ಗೋವಿಂದ ಚಕ್ರವರ್ತಿ ಅಲ್ಲಿಂದ ರಾಜಧಾನಿಗೆ ಹಿಂದಿರುಗುತ್ತಿದ್ದ ಹಾಗೆ ಹಾಸಿಗೆ ಹಿಡಿದು ಮಲಗಿದರು. ಅವರು ರೋಗಗ್ರಸ್ತರಾಗಿ ಮಲಗಿದಂದೆ ಸಾಮಂತರು ಒಬ್ಬೊಬ್ಬರಾಗಿ ರಾಜ್ಯದ ವೈರಿಗಳಾಗಿ ದ್ವೇಷದ ಹಲ್ಲು ಮಸೆಯುತ್ತಾ ರಾಷ್ಟ್ರಕೂಟ ರಾಜ್ಯದ ಮೇಲೆ ಆಕ್ರಮಣ ನಡೆಸಲು ಹೊತ್ತು ಕಾಯುತ್ತಿದ್ದರು. ನೃಪತುಂಗದೇವ ಇನ್ನು 13 ವರ್ಷದ ಎಳೆಹರೆಯದ ಪ್ರಾಯದಲ್ಲಿರುವಾಗಲೇ ಗೋವಿಂದ ಚಕ್ರವರ್ತಿಗಳು ಸ್ವರ್ಗವಾಸಿಗಳಾದರು. ಬೇರಿ ಮಂಡಲಕ್ಕೆ ಇನ್ನಷ್ಟು ಅನುಕೂಲವಾಯಿತು. ಪೂರ್ವ ಚಾಳುಕ್ಯ ವಿಜಯಾದಿತ್ಯ, ಪ್ರತಿಹಾರ ನಾಗಭಟ್ಟ, ಪಲ್ಲವ ದಂತಿವರ್ಮ, ಪಾಂಡ್ಯ ದೊರೆಗಳಾದ ವರಗುಣ, ಶ್ರೀಮಾರ ಶ್ರೀವಲ್ಲಭರು, ಗಂಗಾ ಮಾರಸಿಂಹ, ನೋಳಂಬ ಸಿಂಹಪೂತ ಒಬ್ಬೊಬ್ಬರು ಪೊರೆ ಬಿಟ್ಟ ಹಾವುಗಳಂತೆ ವೈರ ಸಾಧಿಸಲು ಸಿದ್ಧರಾದರು. ಸುತ್ತ ಎದ್ದು ನಿಂತ ಈ ವೈರಿ ಮಂಡಲದ ನಡುವೆ ರಾಷ್ಟ್ರಕೂಟ ರಾಜ್ಯ, ಸುತ್ತಲೂ ಹಾಕಿದ ಬೆಂಕಿಯ ವರ್ತಲದ ನಡುವೆ ಸಿಕ್ಕ ಬೇಟೆಯ ಮಿಗದಂತಿತ್ತು. ಸುತ್ತ ವೈರಿಗಳ ಭೀತಿ ಕವಿದು ಬಂದ ಹೊತ್ತಿನಲ್ಲೇ ರಾಜಧಾನಿಯಲ್ಲಿ ಒಳ ಸಂಚುಗಳ ಬಳ್ಳಿ ಗೊಂಚಲು ಗೊಂಚಲಾಗಿ ಅರಳಿತ್ತು. ನೃಪತುಂಗ ರಾಜಕುಮಾರನನ್ನೇ ಕೊಲೆ ಮಾಡಿ ರಾಷ್ಟ್ರಕೂಟ ರಾಜ್ಯಕ್ಕೆ ವಾರಸುದಾರನಿಲ್ಲದಂತೆ ಮಾಡಿ ಆ ಗೊಂದಲದಲ್ಲೇ ರಾಜ್ಯವನ್ನೇ ಕಬಳಿಸುವ ಒಳ ಸಂಚುಗಳು ನಡೆದವು. ನೃಪತುಂಗನ ದೂರದ ದಾಯಾದಿಯಾದ ಜರಿಗ ಗಂಗರ ಗೂಢಾಚಾರ ನಾಗದಂತ ಇಬ್ಬರು ಸೇರಿ ಅಂತಃಪುರದ ಯವನ ದಾಸಿಯೊಂದಿಗೆ ಸಂಚು ಮಾಡಿ ರಾಜಕುಮಾರನ ಪ್ರಾಣಕ್ಕೆ ಸಂಚಕಾರ ತರಲು ಪ್ರಯತ್ನಿಸಿದ್ದರು. ಈ ಒಳ ಹೊರಗಿನ ಭೀತಿ ಪರಂಪರೆಯಲ್ಲಿ ರಾಷ್ಟ್ರಕೂಟ ರಾಜ್ಯ ಉಳಿಯುವುದೆಂಬ ನೆಚ್ಚಿಗೆ ಯಾರಿಗೂ ಇರಲಿಲ್ಲ. ಅಂತಹ ವಿಪತ್ತಿನ ಸಂದರ್ಭದಲ್ಲಿ ಕರ್ಕ ಸುವರ್ಣ ವರ್ಷ ಆಚಾರ್ಯ ಪಾತಾಳಮಲ್ಲರು ಚಿತ್ತ ಸ್ಥೈರ್ಯವನ್ನು ಕಳೆದುಕೊಳ್ಳದೆ ಒಬ್ಬರು ತೋಳಬಲದಿಂದ ಮತ್ತೊಬ್ಬರು ಬುದ್ಧಿಬಲದಿಂದ ಶತ್ರುಗಳನ್ನು ಮಣಿಸಿ ರಾಜಕುಮಾರನ ಜೀವನವನ್ನು ನಿಷ್ಕಂಟಕ ಮಾಡಿ ಮತ್ತೆ ರಾಷ್ಟ್ರಕೂಟ ಸಿಂಹಾಸನವನ್ನು ಸ್ಥಿರಗೊಳಿಸಿದ್ದರು. ಈಗ ಅವರಿಬ್ಬರೂ ಇಲ್ಲ, ಶತ್ರುಗಳು ಮಾತ್ರ ಹೊತ್ತು ಕಾಯುತ್ತಲೇ ಇದ್ದಾರೆ. ಪಲ್ಲವ ರಾಜಕುಮಾರ ನಂದಿವರ್ಮ, ನೃಪತುಂಗ ಚಕ್ರವರ್ತಿಯ ಮಗಳು ಶಂಕಾದೇವಿಯನ್ನು ಲಗ್ನವಾಗಿ ಆ ದಿಕ್ಕಿನ ಭೀತಿ ತಪ್ಪಿದುದಷ್ಟೇ ಅಲ್ಲ, ಪಾಂಡ್ಯರ ವಿರುದ್ಧ ರಾಷ್ಟ್ರಕೂಟ ರಾಜ್ಯಕ್ಕೆ ಪಲ್ಲವರು ಕಾವಲಾಗಿದ್ದಾರೆ. ವೆಂಗಿಹಳ್ಳಿಯ ವಿಜಯದಿಂದ ಪೂರ್ವ ಚಾಲುಕ್ಯರು ಸಾಮಂತರಾಗಿ ಅವರ ಭೀತಿಯೂ ತಪ್ಪಿದೆ. ದಿನ ದಿನಕ್ಕೆ ಬೆಳೆಯುತ್ತಿರುವ ಓರೆಯೂರಿನ ಚೋಳರ ಪ್ರಾಬಲ್ಯವು ಪಾಂಡ್ಯ ಭೀತಿಯನ್ನು ತಗ್ಗಿಸಲು ನೆರವಾಗಿದೆ. ಆದರೆ ಉತ್ತರ ದಕ್ಷಿಣಗಳಲ್ಲಿ ರಾಜ್ಯಕ್ಕೆ ಪ್ರಬಲ ವೈರಿಗಳಾಗಿ ನಿಂತ ಕನ್ಯಾಕುಬ್ಜದ ಪ್ರತಿಹಾರ, ಮಿಹಿರಭೋಜ, ತಲವನಪುರದ ಗಂಗರಾಚಮಲ್ಲ ಹೊತ್ತು ಕಾಯುತ್ತಲೇ ಇದ್ದಾರೆ. ಮಿಹಿರಭೋಜನಂತೂ ನೃಪತುಂಗ ಚಕ್ರವರ್ತಿಯ ಮೇಲೆ ರಾಜ್ಯದ ಮೇಲೆ ದಾಳಿಗೆ ಮುನ್ನುಡಿ ಎಂಬಂತೆ ಸೌರಾಷ್ಟ್ರದ ರಾಷ್ಟ್ರಕೂಟರ ಮೇಲೆ ಆಗಾಗ ದಾಳಿ ಮಾಡುತ್ತಲೇ ಇದ್ದಾನೆ. ಸಿಂಧೂ ನದಿಯ ಪ್ರಾಂತದಲ್ಲಿ ಬೆಳೆಯುತ್ತಿರುವ ಅರಬ್ ದಾಳಿಕಾರರ ಭೀತಿ ಇಲ್ಲವಾಗಿದ್ದರೆ ಮಿಹಿರಭೋಜ ಎಂದು ಭೃಗುಕಚ್ಚ ನಗರವನ್ನು ಆಕ್ರಮಿಸಿ ರಾಷ್ಟ್ರಕೂಟ ರಾಜ್ಯದತ್ತ ಕಾಲು ಚಾಚುತ್ತಿದ್ದುದು ಖಂಡಿತ. ಈ ಮಾತು ಮಾನ್ಯಕೇಟಕ್ಕೆ ಕುದುರೆಗಳನ್ನು ಮಾರಲು ಬಂದ ಅರಬಿ ವ್ಯಾಪಾರಿಗಳಿಂದ ಚಕ್ರವರ್ತಿಗೆ ತಿಳಿದು ಬಂದಿದೆ. ಇದೆಲ್ಲದರ ನಡುವೆ ನೃಪತುಂಗ ಚಕ್ರವರ್ತಿ ಮೈಯೆಲ್ಲ ಕಣ್ಣಾಗಿ ಬಾಳಬೇಕು. ಒಂದು ಗಳಿಗೆ ಎಚ್ಚರ ಜಾರಿದರೂ ರಾಜ್ಯಕ್ಕೆ ವಿಪತ್ತು ಸಿದ್ಧ. ಕಂಚಿ, ವೆಂಗಿವೊಳಲು, ಮಧುರೆ, ತಲವನಪುರ, ಕನ್ಯಾಕುಬ್ಜ, ಧಾರಾನಗರ ಮೊದಲಾದ ರಾಜಧಾನಿಗಳಿಂದ ದಿನ ದಿನವೂ ಬೇಹುಗಾರರು ಕಳಿಸುವ ಸುದ್ದಿಗಳನ್ನು ಸ್ವತಃ ಕೇಳಿ ಹೀಗೆಂದು ನಿರ್ಧರಿಸಬೇಕು. ಸೇನೆ ಸದಾ ಸಮರ ಸಿದ್ಧತೆಯಲ್ಲಿರುವಂತೆ ನೋಡಿಕೊಳ್ಳಬೇಕು. ಈ ಕಾರಣಕ್ಕಾಗಿಯೇ ಚಕ್ರವರ್ತಿಗಳು ರಾಜಧಾನಿಯನ್ನೇ ಸ್ಥಿರೀಭೂತ ಕಟಕವಾಗಿ ಮಾಡಿದ್ದರು. ದಿನ ದಿನವೂ ಮೂಲ ಬಲಗಳ ಪಾಳೆಯದಿಂದ ಸುದ್ದಿ ತರಿಸಿ ಅವುಗಳ ಯೋಗಕ್ಷೇಮ ನೋಡುತ್ತಿದ್ದರು. ಸಾಮಂತರು ಸೇನೆಗಳ ವಿವರ ತಿಳಿದು ಅವರಿಗೆ ಸೂಕ್ತ ಸಲಹೆ ಕೊಡುತ್ತಿದ್ದರು. ಇದರೊಂದಿಗೆ ರಾಜ್ಯಭಾರ ಸಾವಿರ ಕೆಲಸ.
ನಿತ್ಯ ಕರ್ಮದ ಜಾತ್ರೆ ಇವೆಲ್ಲ ಗೊಂದಲಗಳ ನಡುವೆ ಎಷ್ಟೋ ದಿನ ಊಟ ನಿದ್ರೆಗೆ ಬಿಡುವು ಸಿಗುವುದಿರಲಿ, ಉಸಿರು ಹೊಯ್ಯಲು ಬಿಡುವು ಸಿಗುವುದಂತೂ ಕಷ್ಟವಾಗುತ್ತಿತ್ತು. ಇದೆಲ್ಲ ಒಂದು ತೂಕವಾದರೆ ಚಕ್ರವರ್ತಿಗಳ ಹೃದಯಾಂತರಾಳದೊಳಗೆ ಕೊರೆವ ಯಾತನೆಯದೆ ಬೇರೊಂದು ತೂಕ. ನೃಪತುಂಗ ಚಕ್ರವರ್ತಿಗಳು ಮೈ ರಾಜ್ಯಭಾರದ ಸಹಸ್ರ ಕರ್ಮಗಳಲ್ಲಿ ಬಿಡುವಿಲ್ಲದೆ ನಿರತವಾಗಿದ್ದರು. ರಾಜ್ಯಕ್ಕಾಗಿ ಪ್ರಜೆಗಳ ಹಿತ ಚಿಂತನೆಗಾಗಿ ತಮ್ಮ ಪ್ರಾಣ ಪಣ ಒಡ್ಡಿದ್ದರು. ಧರ್ಮ ಜಿಜ್ಞಾಸೆಯಲ್ಲಿ ಸಾಹಿತ್ಯ ಚರ್ಚೆಯಲ್ಲಿ ಕಾಲ ಕಳೆಯಲು ಜೀವ ತುಡಿಯುತ್ತಿದೆ. ಅಷ್ಟು ಕೆಲಸದಲ್ಲೂ ಒಂದು ಗಳಿಗೆಯಾದರೂ ಬಿಡುವು ಮಾಡಿಕೊಂಡು ಶಕಟಾಯನೊಂದಿಗೋ ಗುಣಭದ್ರಾಚಾರ್ಯರೊಂದಿಗೋ ಶ್ರೀ ವಿಜಯನೊಂದಿಗೋ ಧರ್ಮ ಕಾವ್ಯ ಅಲಂಕಾರ ಚರ್ಚೆ ಮಾಡುವರು. ಬಾಲ್ಯದಿಂದಲೂ ಅದೇ ಒಲವಿನ ವಿಷಯ. ಜಿನಸೇನಾಚಾರ್ಯರು ಶಸ್ತ್ರಾಭ್ಯಾಸಕ್ಕೆ ಒತ್ತಾಯ ಮಾಡಿ ಕಳಿಸಬೇಕಾಗಿತ್ತು. ಕಾವ್ಯಾನುಸಂಧಾನ ಪಿಪಾಸುವಾದ ಅರಸುಕುಮಾರನನ್ನು ದಿನ ದಿನವೂ ಆಚಾರ್ಯರು ಎಚ್ಚರಿಸುತ್ತಿದ್ದರು. ರಾಜಕುಮಾರ, ನಿನ್ನ ಆಸೆ ಅಭಿಲಾಷೆಗಳು ಮುಖ್ಯವಲ್ಲ. ಅರಸುಕುಮಾರನಾಗಿ ಹುಟ್ಟಿದವನಿಗೆ ತನ್ನ ರಕ್ಷಣೆಗೆ ಒಪ್ಪಿಸಲ್ಪಟ್ಟ ರಾಜ್ಯದ ಕ್ಷೇಮ ಚಿಂತನೆ ಮುಖ್ಯ. ಧರ್ಮದ ಬಗ್ಗೆ ನಿನಗೆ ತುಂಬಾ ಆಸಕ್ತಿ ಇದೆ, ಆದರೆ ಆಸಕ್ತಿಯಲ್ಲಿ ರಾಜಧರ್ಮವನ್ನು ಮರೆಯಬೇಡ. ಸ್ವಧರ್ಮ ಪರಿಪಾಲನೆ ಮಾಡದವನು ಇಹ ಪರಗಳು ಎರಡರಲ್ಲೂ ಕೇಡಿಗೆ ಗುರಿಯಾಗುವನು. ನಿನ್ನ ಕುಲಧರ್ಮವನ್ನು ಆಶ್ರಮ ಧರ್ಮವನ್ನು ಮರೆಯಬೇಡ. ಇಹವನ್ನು ಮರೆತು ಪರಕ್ಕೆ ಎಳೆಸುವುದು ಮುಗಿಲೆಗೆ ಏಣಿ ಹಾಕಲು ಯತ್ನಿಸಿದಂತೆ. ಪ್ರತಿಯೊಬ್ಬರೂ ಅವರವರ ಮಾರ್ಗದಲ್ಲಿ ಮುಕ್ತಿ ಸಾಧನೆಗೆ ಯತ್ನಿಸಬೇಕು. ನಾನು ಶ್ರಮಣ, ನನಗೆ ದಾರಿ ಅದು. ನೀನು ದೊರೆ ಸಂಸಾರಿ, ನೀನು ಆ ದಾರಿಯಲ್ಲಿ ನಡೆದು ಗುರಿ ಸಾಗಬೇಕು. ನಿನ್ನ ಪಾಲಿಗೆ ಬಂದ ಕರ್ತವ್ಯವನ್ನು ಕುಶಲತೆಯಿಂದ ತನ್ಮಯತೆಯಿಂದ ಮಾಡುವುದೇ ಯೋಗ. ದಿನ ದಿನವೂ ಬೋಧನೆ ಬೆಳಕು ನೀಡಿ ಚಕ್ರವರ್ತಿಯನ್ನು ಬೆಳೆಸಿದ್ದರು ಆಚಾರ್ಯರು. ಅವರು ಮುಕ್ತರಾದಾಗ ಚಕ್ರವರ್ತಿ ತಾಯಿಯ ಹಸುವನ್ನು ಕಳೆದುಕೊಂಡ ಕರುವಿನಂತೆ ಹಂಬಲಿಸಿದ್ದರು. ಬಾಳಿನ ಕಣ್ಣು ಕುರುಡಾದಂತೆ ಚಡಪಡಿಸಿದ್ದರು. ಆ ಹೊತ್ತಿನಲ್ಲಿ ಜಿನಸೇನಾಚಾರ್ಯರ ಶಿಷ್ಯರಾದ ಗುಣಭದ್ರ ಆಚಾರ್ಯರು ಚಕ್ರವರ್ತಿಗಳನ್ನು ದುಃಖದ ಕಡಲಿನಿಂದ ಆಚೆಗೆ ದಾಟಿಸಿ ದಾರಿ ತೋರಿಸಿದ್ದರು. ಮಹಾರಾಜ, ಎಲ್ಲ ಜೀವವು ನಶ್ವರ. ಜಲ ಬದ್ಭುದ ಎಷ್ಟು ಹೊಳಪಿನಿಂದ ಹೊಳೆದರೂ ಸಿಡಿಯಲೇಬೇಕು. ಮೃತರಾದವರ ಬಗೆಗೆ ನಮಗೆ ಪ್ರೇಮವಿದ್ದರೆ ಕಮ್ಮನಿಗೆರೆಯುತ್ತಾ ಕುಳಿತುಕೊಳ್ಳುವುದೇ ಆ ಪ್ರೇಮಕ್ಕೆ ಸಾಕ್ಷಿಯಲ್ಲ. ಪರಲೋಕದಲ್ಲಿ ಇರುವ ಅವರ ಆತ್ಮಕ್ಕೆ ತೃಪ್ತಿಯಾಗುವಂತೆ ಬದುಕಿರುವ ನಾವು ಬದುಕಬೇಕು. ಶೋಕದಿಂದ ಹತಾಶರಾಗಿ ಕುಳಿತರೆ ಅವರ ಆತ್ಮಕ್ಕೂ ಅತೃಪ್ತಿ, ನಮ್ಮ ಆತ್ಮಕ್ಕೂ ಕೇಡು. ಅದು ನಿಜ ಆಚಾರ್ಯ. ಆದರೆ ಬದುಕು ನಶ್ವರವೆಂದು ಅರಿತು ಕನ್ನಡಿಯಲ್ಲಿ ಪ್ರತಿಬಿಂಬವನ್ನು ಕಂಡು ಹಲ್ಲು ಕಿರಿಯುವ ಕೋಡಗನಂತೆ ಬದುಕಿನ ಕರ್ಮಚಕ್ರದಲ್ಲಿ ತೊಳಲಾಡಬೇಕೆ? ನಿಜ ಮಹಾರಾಜ, ಅದು ಜೀವನ ಧರ್ಮ. ನಟನು ತಾನು ಅನುಭವಿಸುತ್ತಿರುವುದು ಶುದ್ಧ ನಾಟಕ. ಸತ್ಯವಲ್ಲವೆಂದು ಅರಿತು ತನ್ಮಯತೆಯಿಂದ ಅಭಿನಯಿಸುವುದಿಲ್ಲವೇ? ನಾವು ಹಾಗೆ ಬದುಕು ನಶ್ವರವೆಂದು ಅರಿವು ಬೇಕು. ನಿರ್ಲಿಪ್ತನಾಗಿ ಸಂಸಾರ ಸಾಗರದಲ್ಲಿ ಈಸಾಡಲು ಈಸುತ್ತಿರುವವರೆಗೂ ಮುಳುಗಬಾರದು ಎನ್ನುವ ಎಚ್ಚರವೂ ಬೇಕು. 16,000 ಪತ್ನಿಯರ ಭೋಗಭಾಗ್ಯದ ವಿಲಾಸದಲ್ಲಿದ್ದು ಯೋಗರತನಾದ ಭರತ ಚಕ್ರಿಯಂತೆ ಬಾಳಬೇಕು. ಯೋಗ ಭೋಗಗಳು ಎರಡನ್ನು ಸಮಚಾತುರ್ಯದಿಂದ ಸಾಧಿಸಬಲ್ಲ ಸವ್ಯಸಾಚಿತ್ವ ನಿನಗೆ ಸಿದ್ಧಿಸಬೇಕು ಎನ್ನುವುದೇ ಗುರುದೇವರ ಆಶಯವಾಗಿತ್ತು. ಅವರ ಆಶೀರ್ವಾದವಿದೆ ನಿನಗೆ. ನಿಮಗೆ ನಿಮ್ಮ ಈ ನಿರ್ವಣ್ಯತೆಯನ್ನು ತೊರೆದು ಅದಕ್ಕೆ ಪ್ರಯತ್ನ ಪಡಿ. ಅರ್ಹಂತನ ಕೃಪೆ ನಿಮ್ಮ ಮೇಲಿರಲಿ. ಗುಣಭದ್ರಾಚಾರ್ಯರ ಸಮಯೋಚಿತವಾದ ಬೋಧನೆ ದುಃಖದ ಕತ್ತಲಲ್ಲಿ ದಾರಿ ತಪ್ಪುತ್ತಿದ್ದ ಚಕ್ರವರ್ತಿಗಳನ್ನು ಮತ್ತೆ ಸರಿದಾರಿಗೆ ತಂದಿತ್ತು. ಒಂದು ಕ್ಷಣ ಕಣ್ಣುಮರೆಯಾಗಿದ್ದ ಕರ್ತವ್ಯ ಪಥ ಮತ್ತೆ ಕಣ್ಣೆದುರು ಸ್ಪಷ್ಟವಾಗಿ ಕಂಡಿತ್ತು. ಆದರೂ ಆಗಲೂ ಈಗಲೂ ಅವರ ಮನಸ್ಸು ಕಟ್ಟಿ ಹಾಕಿದ ಹಸು ನಿಂತಲ್ಲೇ ಹುಲ್ಲುಗಾವಲಿನ ಕನಸು ಕಾಣುವಂತೆ ಪಂಜರದೊಳಗಿನ ಗಿಣಿ ಪಂಜರದ ಕಡ್ಡಿಗಳ ನಡುವಿನಿಂದ ಕಾಣುವ ಬಾಂಧಳದ ಇಣುಕು ನೋಟಕ್ಕೆ ಹಾತರೆಯುವಂತೆ ಸಿಂಹಾಸನದ ಮೇಲೆ ಕುಳಿತು ತಪೋವನದ ಕನಸು ಕಾಣುತ್ತದೆ. ಮಗನಾಗಬೇಕೆಂದು ಬಯಸಿದ ಮಹಾರಾಜರ ಬಯಕೆಯ ಉತ್ಕಟತೆಗೆ ಪಿತೃ ಸಹಜವಾದ ಸಂತಾನ ಅಪೇಕ್ಷೆಯಂತೆ ಆ ಕನಸು ಕಾರಣವಾಗಿತ್ತು. ಗಂಡು ಮಗನಾಗಿ ಅವನು ಈ ರಾಜ್ಯ ಭಾರವನ್ನು ಹೊರುವಂತಾದರೆ ಅವನ ತಲೆಯ ಮೇಲೆ ರಾಜ್ಯ ರಕ್ಷಣೆಯ ಜವಾಬ್ದಾರಿಯ ಮುಕುಟವಿಟ್ಟು ತಾನು ತನ್ನ ಯೋಗಾಭ್ಯಾಸ ಧರ್ಮ ಚಿಂತನೆಯಲ್ಲಿ ಶೇಷ ಆಯಸ್ಸನ್ನು ಸವಿಸಬಹುದಲ್ಲ ಎಂದು ಅವರ ಹೃದಯ ಹಾತೊರೆಯುತ್ತಿತ್ತು. ಅವರ ಬೇಡಿಕೆ ಸಫಲವಾದಂತೆ ಮಹಾರಾಜ್ಞಿಯ ಗರ್ಭ ಸುಧಾಂಬುದಿಯಲ್ಲಿ ಪುತ್ರ ಅವತಾರವಾಗಿತ್ತು. ಆದರೆ ಆ ಜನನ ಚಕ್ರವರ್ತಿಗಳು ಬಯಸಿದಂತೆ ಅಮಿಶ್ರಿತ ಆನಂದಕ್ಕೆ ಕಾರಣವಾಗದೆ ರಾಜ ಜ್ಯೋತಿಷಿಯ ಗೋಲಯ ಭಟ್ಟರು ಹೇಳಿದ ಭವಿಷ್ಯದಿಂದಾಗಿ ಹರ್ಷಕ್ಕಿಂತ ಹೆಚ್ಚು
ಚಿಂತೆಗೆ ಕಾರಣವಾಗಿತ್ತು. ಈ ಚಿಂತೆಯಿಂದಾಗಿಯೇ ಮಹಾರಾಜರಿಗೆ ಮಗನ ಮೇಲೆ ಹೆಚ್ಚು ಪ್ರೀತಿ ತೋರಿಸಲು ಭೀತಿ. ಯಾರು ಬಲ್ಲರು? ಬರಲಿರುವ ಆ ಅಶುಭ ಯಾವ ಗಳಿಗೆಯಲ್ಲಿ ಯಾವ ರೂಪದಲ್ಲಿ ತಾಳಿ ಬರಬಹುದು ಎಂದು ಮಗನ ಮೇಲೆ ಅತಿ ವಾತ್ಸಲ್ಯ ತೋರಿದರೆ, ಆ ವಾತ್ಸಲ್ಯವೇ ವಿಷವಾಗಿ ಪರಿಣಮಿಸಿದರೆ, ಈ ಭೀತಿಯಿಂದಾಗಿಯೇ ಮಹಾರಾಜರು ಇದ್ದೊಬ್ಬ ಮಗನ ಮೇಲೂ ಪ್ರೀತಿ ತೋರಲು ಹೆದರಿದರು. ಅಷ್ಟೇ ಅಲ್ಲ, ಮಹಾರಾಣಿ ಮಗನನ್ನು ಅಷ್ಟು ಮುದ್ದು ಮಾಡುವುದನ್ನು ನೋಡಿದಾಗಲೂ ಅದು ಅತಿಯಾಯಿತೇನೋ ಎನಿಸುವುದು. ಆದರೆ ತಂದೆಯೇ ತಾಯಿಗೆ ಮಗನನ್ನು, ಏಕಮಾತ್ರ ಪುತ್ರನನ್ನು ಪ್ರೀತಿ ಮಾಡಬೇಡ ಎಂದು ಹೇಳುವುದು ಹೇಗೆ? ಯಾರ ಮನಸ್ಸನ್ನು ನೋಯಿಸಲಾರದವರು ಇನ್ನು ತಮ್ಮ ಮಡದಿಯ ಮನ ನೋಯಿಸಲು ಸಾಧ್ಯವೇ? ಆದರೂ ತಾಯಿಯ ಆ ಮಮತೆ ಪರಿವಾರ ಜನರ ಮೇಲೆ ಮೀರಿದ ಆದರ ಕಂಡ ಹಾಗೆ ರಾಜಕುಮಾರನಲ್ಲಿ ಕೆಟ್ಟ ಗುಣವೊಂದನ್ನು ಬೆಳೆಸುತ್ತಿದೆ. ಅದು ಅವನ ಹಠದ ಸ್ವಭಾವ. ರಾಜಕುಮಾರ ಕೇಳಿದುದನ್ನು ಇಲ್ಲವೆನ್ನದೆ ಬಾಯಲ್ಲಿ ಬರುತ್ತಿದ್ದ ಹಾಗೆ ಬಯಕೆ ತೀರಿಸಿ ಆ ಎಳೆಯ ಮೆದುಳಿನಲ್ಲಿ ತಾನು ಬೇಡಿದುದೆಲ್ಲ ದೊರೆಯಲೇಬೇಕು ಎನ್ನುವ ಮನೋಭಾವ ಮೂಡಿಸಿದೆ. ಹಾಗೆ ಅದು ಶೀಘ್ರವಾಗಿ ದೊರೆಯದಿದ್ದರೆ ಕೊಂಚ ತಿಡುಕು, ಸ್ವಲ್ಪ ಅಳು ಬೇಕೆಂದು ತನ್ನ ಬಳಿ ಹಾರಿ ಬರುವುದೆಂದು ಅವನಿಗೆ ಮನವರಿಕೆಯಾಗಿ ಈಗ ಬಯಸುವ ಬುದ್ಧಿ ಚಂಡಿತನಕ್ಕೆ ದಾರಿ ಮಾಡಿದೆ. ವಯಸ್ಸು ಬೆಳೆದಂತೆ ಈ ಹಠದ ಬುದ್ಧಿಯು ಬೆಳೆಯುತ್ತಿದೆ. ಒಮ್ಮೊಮ್ಮೆ ತಾಯಿಗೂ ಬೇಸರವಾಗುವಂತೆ. ಹಾಗೆ ಬೆಳೆದ 6 ವರ್ಷದ ಬಾಲಕನಾದ ರಾಜಕುಮಾರ ಕೃಷ್ಣ ಒಂದು ದಿನ ಚಕ್ರವರ್ತಿಯ ಡೋಲಕದಿಂದ ಹಿಂದಿರುಗಿದಾಗ ಮಹಾರಾಜ್ನಿ ಸಂಪೂರ್ಣ ರಾಜವಸ್ತ್ರ ಧರಿಸಿದ ತಂದೆಯನ್ನು ಮಗನಿಗೆ ತೋರಿದಳು. ಮಹಾರಾಜನನ್ನು ಎವೆ ಇಕ್ಕದೆ ಕಣ್ಣಿನಿಂದ ನೋಡುತ್ತಿದ್ದ ರಾಜಕುಮಾರ. ಅದೇನು ಹಾಗೆ ನೋಡುತ್ತಿದ್ದಿ ಪುಟ್ಟ ದೊರೆ? ಅಪ್ಪಾಜಿಯವರು ಎಂದೂ ನೋಡಲಿಲ್ಲವೇ? ಹಾಗೆ ನೋಡಬಾರದು ಕಂದ ಎಂದು ಮಗನಿಗೆ ಹೇಳಿದರು ಮಹಾರಾಣಿ. ನೋಡಲಿ ಬಿಡು ಲಕ್ಷ್ಮಿಯ, ಈ ವಿಚಿತ್ರ ಉಡುಪು ಧರಿಸಿದ ಪ್ರಾಣಿ ಅಪ್ಪಾಜಿಯೇ ಎಂದು ಸಂದೇಹವಾಗಿರಬೇಕು ಅಲ್ಲವೇ ಕೃಷ್ಣ? ನೋಡು, ಒಂದಲ್ಲ ಒಂದು ದಿನ ನಿನಗೂ ಈ ಉಡುಪು ಹಾಕುವ ಗ್ರಹಚಾರ ತಪ್ಪಿದ್ದಲ್ಲ. ನೀನು ಹಾಕಿಕೊಳ್ಳುತ್ತೀಯಾ? ಮಹಾರಾಜ ನಗುತ್ತಾ ಮಗನನ್ನು ಕೇಳಿದರು. ನಾನು ಹಾಕಿಕೊಳ್ಳುತ್ತೇನೆ ಅಪ್ಪಾಜಿ, ನನಗೂ ಕೊಡಿ ಎಂದು ಕೇಳಿದ ರಾಜಕುಮಾರ. ಇದರಲ್ಲಿ ನಿನಗಾವುದು ಬೇಕು ಹೇಳು. ಈ ಕವಚವೇ, ಕತ್ತಿಯೇ, ಹಾರವೇ, ಕಟಿಮಾಲೆಯೇ, ತೋಳಬಂದಿಯೇ, ರತ್ನ ಕಂಕಣವೇ, ಮುದ್ರಿಕೆಯ ಉಂಗುರವೇ, ಯಾವುದು ಬೇಕು ಹೇಳು. ತಾವು ಧರಿಸಿದ ಸಾರ್ವಭೌಮ ಪದವಿಯ ಸೂಚಕವಾದ ಒಂದೊಂದು ತೋಳವನ್ನು ತೋರಿಸಿ ಕೇಳಿದರು. ರಾಜಕುಮಾರನು ಅದಾವುದಕ್ಕೂ ಮನಸ್ಸು ಮಾಡಲಾರದೆ ಚಕ್ರವರ್ತಿ ಮಸ್ತಕದ ಮೇಲಿನ ನವರತ್ನ ಕಾಂತಿಯಿಂದ ತಳತಳಿಸುತ್ತಿದ್ದ ರಾಜಮುಕುಟವನ್ನು ನೋಡಿ ನನಗದು ಕೊಡಿ ಅಪ್ಪಾಜಿ ಎಂದ. ಶ್ರೀ, ಅದನ್ನು ಕೇಳಬಾರದು ಕೃಷ್ಣ ಎಂದು ಮಹಾರಾಣಿ ಕೇಳಬಾರದನ್ನು ಕೇಳಿದ ಮಗನನ್ನು ಗದರಿಕೊಂಡಳು. ನನಗದು ಬೇಕು ಅಪ್ಪಾಜಿ, ನಾನು ಅದನ್ನೇ ಹಾಕಿಕೊಳ್ಳಬೇಕು. ಕೃಷ್ಣ ತಾಯಿ ಗದರಿದುದನ್ನು ಕಂಡು ಸಿಟ್ಟಾಗಿ ಪುಟ್ಟ ಕಾಲನ್ನು ನೆಲಕ್ಕೆ ಅಪ್ಪಳಿಸಿ ಹೇಳಿದ. ಮಗನ ವಿಚಿತ್ರ ಬಯಕೆಯನ್ನು ಕಂಡು ಮಹಾರಾಜರಿಗೆ ನಗು ಬಂತು. ಆ ನಗುವಿನಲ್ಲಿಯೇ ಮಗುವಿನ ನೆತ್ತಿಯನ್ನು ನೇವರಿಸಿ, ಇದು ಬಹಳ ಭಾರ ಕೃಷ್ಣ, ಇದನ್ನು ಧರಿಸಲು ತುಂಬ ಶಕ್ತಿ ಬೇಕು. ನಿನಗೆ ಇದನ್ನು ಧರಿಸುವ ಶಕ್ತಿ ಬಂದಾಗ ನೀನೇ ಇದನ್ನು ಹಾಕಿಕೊಳ್ಳುವೆಯಂತೆ. ಆ ದಿನ ನಾನೇ ಇದನ್ನು ನಿನ್ನ ನೆತ್ತಿಯ ಮೇಲಿಡುತ್ತೇನೆ ಕೃಷ್ಣ, ಇವತ್ತು ಬೇಡ ಎಂದರು. ಕೃಷ್ಣನಿಗೆ ಮಹಾರಾಜರ ಮಾತು ಅರ್ಥವಾಗಲಿಲ್ಲ. ತನಗೆ ಬೇಕಾದುದನ್ನು ಕೊಡುವುದಿಲ್ಲ ಎನ್ನುತ್ತಿದ್ದಾರೆ ಎನ್ನುವುದಷ್ಟೇ ಮಾತ್ರ ಅರ್ಥವಾಯಿತು. ನಾನಿವತ್ತೇ ಆ ಕಿರೀಟವನ್ನು ಹಾಕಿಕೊಳ್ಳುತ್ತೇನೆ ಅಪ್ಪಾಜಿ. ಕೃಷ್ಣ, ಅದು ಮಹಾರಾಜರ ಕಿರೀಟ, ಅದು ನಿನಗೆ ಬೇಡ. ನಿನಗೆ ಅದಕ್ಕಿಂತ ಒಳ್ಳೆಯ ಕಿರೀಟ ಕೊಡುತ್ತೇನೆ ಬಾ ಎಂದು ಮಗನ ಮನಸ್ಸನ್ನು ಆ ಕಿರೀಟದ ಕಡೆಯಿಂದ ಹೊರಳಿಸಲು ಯತ್ನಿಸಿದರು ಮಹಾರಾಣಿ. ಬೇರೇನು ಬೇಡ, ನನಗೆ ಅದು ಬೇಕು. ಬೇಡ, ಅದನ್ನು ಕೇಳಬಾರದು ಕೃಷ್ಣ, ಮಹಾರಾಣಿ ಗಡಸುದನಿಯಲ್ಲಿ ಹೇಳಿದರು. ನನಗದು ಬೇಕು, ಆ ಕಿರೀಟವೇ ಬೇಕು ಅಪ್ಪಾಜಿ, ನನಗದನ್ನು ಕೊಡಿ ಎಂದು ಕೃಷ್ಣ ಮಹಾರಾಜರ ತೊಡೆಯನ್ನು ತೋಳುಗಳಿಂದ ಸುತ್ತಿ ಕೇಳಿದ. ಇದು ನನ್ನದಲ್ಲ ಕೃಷ್ಣ, ಯಾರೋ ನನಗೆ ಇದನ್ನು ಕೊಟ್ಟಿದ್ದಾರೆ. ಒಂದು ದಿನ ಅವರೇ ನಿನಗೆ ಇದನ್ನು ಕೊಡುತ್ತಾರೆ ಕೃಷ್ಣ. ಅಲ್ಲದೆ ಇದಕ್ಕೆ ಅಷ್ಟು ಅಪೇಕ್ಷೆ ಪಡಬಾರದು, ಇದರಲ್ಲಿ ತುಂಬಾ ಮುಳ್ಳಿದೆ. ಮುಳ್ಳಿಲ್ಲ, ಸುಳ್ಳು ಅಪ್ಪಾಜಿ. ಸುಳ್ಳಲ್ಲ ಕೃಷ್ಣ, ನಾನು ಹೇಳಿದ್ದು. ನೀನಿನ್ನು ಚಿಕ್ಕವನು, ಅದಕ್ಕೆ ಇದರಲ್ಲಿ ಮುಳ್ಳಿರುವುದು ನಿನಗೆ ಕಾಣುವುದಿಲ್ಲ. ಮುಳ್ಳಿಲ್ಲ ಅಪ್ಪಾಜಿ, ನನಗೆ ಗೊತ್ತು, ನನಗೆ ಕೊಡಬಾರದೆಂದು ಹಾಗೆ ಹೇಳುತ್ತಿದ್ದೀರಿ. ಮಗನಾಡಿದ ಮಾತು ಕೇಳಿ ಚಕ್ರವರ್ತಿಯ ಹೃದಯಕ್ಕೆ ಏಕೋ ಮುಳ್ಳು ಮುರಿದಂತಾಗಿ ಆ ವ್ಯಥೆ ಮುಖದಲ್ಲಿ ತೇಲಿ ಮರೆಯಾಯಿತು. ಧ್ವನಿ ಕೊಂಚ ಗಂಭೀರವಾಯಿತು. ನನಗೆ ಇದರ ಮೇಲೆ ಇದಕ್ಕಾಗಿ ಸುಳ್ಳಾಡುವಷ್ಟು ಆಸೆ ಇಲ್ಲ ಕೃಷ್ಣ. ಎಂದಿದ್ದರೂ ಇದು ನಿನ್ನದೇ, ಇದೇ ನಿನ್ನ ಬಳಿ ಬರುವವರೆಗೂ ಸುಮ್ಮನಿರು. ಎಂದೋ ಬೇಡ, ಅದು ನನಗೆ ಇಂದೇ ಬೇಕು. ಮಹಾರಾಜ ದನಿಯಲ್ಲಾದ ಸೂಕ್ಷ್ಮ ಬದಲಾವಣೆಯನ್ನು ಗುರುತಿಸಿದ ಮಹಾರಾಣಿ ತಂದೆಯ ಕಾಲು ಸುತ್ತಿದ್ದ ಮಗನನ್ನು ತಮ್ಮತ್ತ ಎಳೆದುಕೊಂಡು ಹೇಳಿದರು. ಮಾತು ಅತಿಯಾಯಿತು ಕೃಷ್ಣ, ಸ್ವಲ್ಪ ಸುಮ್ಮನಿರು ಲಕ್ಷ್ಮಿಯ ಎಂದು ಮಗನ ಮೇಲಿನ ಸಿಟ್ಟಿನಿಂದ
ಮುಖದ ಕೆಂಪಾದ ಅರಸಿಯ ಬೆನ್ನನ್ನು ನೇವರಿಸಿ ಮಗನ ಮುಖದತ್ತ ತೀಕ್ಷ್ಣವಾಗಿ ನೋಡುತ್ತಾ ಹೇಳಿದರು, ನಿನಗೀಗಲೇ ಇದನ್ನು ಕೊಟ್ಟರೆ ನಾನು ಕಾಡಿಗೆ ಹೋಗಬೇಕಾಗುವುದಿಲ್ಲ ಕೃಷ್ಣ. ಯಾಕೆ? ನನಗಿದನ್ನು ಕೊಟ್ಟವರು ನನ್ನನ್ನು ಕಾಡಿಗೆ ಕಳುಹಿಸುತ್ತಾರೆ. ಕಳಿಸಲಿ ಕೃಷ್ಣ. ಮಗನ ಮಾತು ಕೇಳಿ ಮಹಾರಾಣಿ ಸಹನೆ ಸೋತು ಕರ್ಕಶದ ದನಿಯಲ್ಲಿ ಮಗನನ್ನು ಕರೆದರು. ಲಕ್ಷ್ಮಿಯ, ಹಾಗಾದರೆ ನಿನಗೆ ನಾನು ಬೇಕೋ ಈ ಕಿರೀಟ ಬೇಕೋ ಹೇಳು. ಕಿರೀಟ? ಖಚಿತವಾದ ದನಿಯಲ್ಲಿ ಹೇಳಿದ ರಾಜಕುಮಾರ. ಮಗನಾಡಿದನ್ನು ಕೇಳಿ ಮಹಾರಾಜ ಮಹಾರಾಣಿ ಚಾಟಿಯ ಏಟು ತಿಂದಂತೆ ತಲ್ಲಣಿಸಿ ಹೋದರು. ಅಪ್ಪಾಜಿ ಕಾಡಿಗೆ ಹೋದರೆ ನಾನು ಕಾಡಿಗೆ ಹೋಗುತ್ತೇನಲ್ಲ ಕೃಷ್ಣ, ನಾನು ನಿನಗೆ ಬೇಡವೇ ಎಂದು ದುಃಖದಿಂದ ತುಂಬಿ ತುಳುಕುವ ಧ್ವನಿಯಲ್ಲಿ ಮಗನನ್ನು ಕೇಳಿದರು. ಹೋಗು, ನೀನು ಕಾಡಿಗೆ ಹೋಗು, ನನಗೆ ಕಿರೀಟ ಬೇಕು ಅಪ್ಪಾಜಿ, ನನಗದನ್ನು ಕೊಡುತ್ತೀರೋ ಇಲ್ಲವೋ ಎಂದು ಕೃಷ್ಣ ಅಳುಮುಖ ಮಾಡಿದರು. ನೀನು ಮಗನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ವಿಷಕ್ರಿಮಿ ಎಂದು ಕರ್ಕಶವಾಗಿ ಹೇಳಿ ಮಹಾರಾಣಿ ಅಲ್ಲಿಯೇ ಇದ್ದ ಕಂಚಿನ ಸಣ್ಣ ಜಾಗಟೆಯನ್ನು ಬಾರಿಸಿ ದಾಸಿಯನ್ನು ಕರೆದು, ದಾಸಿ ಹೆಜ್ಜೆ ಸದ್ದಾಗದಂತೆ ಆದರೆ ವೇಗವಾಗಿ ಬಂದು ಅವರಿರುವರಿಗೂ ನಮಸ್ಕರಿಸಿ, ಏನಪ್ಪಣೆ ದೇವಿ ಎಂದಳು. ಯುವರಾಜನನ್ನು ಕರೆದುಕೊಂಡು ಹೋಗು ಎಂದು ದಾಸಿಗೆ ಅಪ್ಪಣೆ ಮಾಡಿದರು ಮಹಾರಾಣಿ. ದಾಸಿ ಬಾಲಕನಾದರೂ ಮಹಾರಾಜನಿಗೆ ತೋರುವ ಗೌರವವನ್ನು ತೋರಿ ಕೃಷ್ಣನನ್ನು ಎತ್ತಿಕೊಳ್ಳಲು ಮುಂದಾದಳು. ತಾನು ಕೇಳಿದ ಕಿರೀಟವನ್ನು ಕೊಡದಿದ್ದೇ ಇರುವುದಕ್ಕಾಗಿ ಸೆಟ್ಟಿನಿಂದ ಬುಸುಕುಟ್ಟುತ್ತಿದ್ದ ಕೃಷ್ಣ ತನ್ನನ್ನು ಎತ್ತಿಕೊಳ್ಳಲು ಬಂದ ದಾಸಿಯ ತೋಳನ್ನು ಖಟಕ್ಕನೆ ಕಚ್ಚಿದ. ದಾಸಿಯ ತೋಳಿನಿಂದ ರಕ್ತ ಚಿಮ್ಮುವಂತೆ ನೋವಿನಿಂದ ಹಾಗೆಂದು ಚೀರ ಹೊರಟ ದಾಸಿ ಮಹಾರಾಜ ಮಹಾರಾಣಿಯರ ಎದುರು ಚೀರಲಾಗದೆ ಹಾಗೆ ಆ ನೋವಿನ ಧ್ವನಿಯನ್ನು ಸೆರೆ ಹಿಡಿದು ತೋಳಿನಲ್ಲಿ ತುಯ್ಯುವ ರಾಜಕುಮಾರನನ್ನು ಎತ್ತಿಕೊಂಡು ಹೊರಟಳು. ಕೆಂಚಲೆ, ಬಿಡು ಅವನನ್ನು ಕೆಳಗೆ ಎಂದು ಗದ್ದರಿಸಿ ಹೇಳಿದರು ಮಹಾರಾಣಿ. ಮಹಾರಾಣಿಯ ಕಠಿಣ ಧ್ವನಿ ಕೇಳಿ ರಾಜಕುಮಾರನನ್ನು ಕೆಳಗಿಳಿಸಿ ಹೆದರಿ ನಿಂತಳು ದಾಸಿ. ಹೋಗು, ಅಲ್ಲಿರುವ ಛಡಿ ತೆಗೆದುಕೊಂಡು ಬಾ, ದಾಸಿಗೆ ಅಪ್ಪಣೆ ಮಾಡಿ ಹೇಳಿದರು ಮಹಾರಾಣಿ. ಆ ಮಾತನ್ನು ಕೇಳಿ ದಾಸಿ ಮತ್ತಷ್ಟು ಗಾಬರಿಯಾಗಿ ನಡುಗುತ್ತಾ ನಿಂತಳು. ಅವಳು ತಮ್ಮ ಮಾತು ಕೇಳದಿದ್ದನ್ನು ಕಂಡು ಮಹಾರಾಣಿ ತಾವೇ ಅಷ್ಟು ದೂರ ವೇಗವಾಗಿ ಹೋಗಿ ನಡೆದು ಛಡಿಯನ್ನು ತಂದು, ಕೃಷ್ಣ ಬಾಯಿಲಿ ಎಂದು ಕರ್ಕಶವಾಗಿ ಕೂಗಿದರು. ತಾಯಿಯ ಆ ಚುರುಕಾದ ಧ್ವನಿಗೆ ಕೃಷ್ಣನು ಗಾಬರಿಯಾದ. ಅದುವರೆಗೂ ಸುಮ್ಮನಿದ್ದ ಮಹಾರಾಜರು ಲಕ್ಷ್ಮಿಯ ಎಂದು ಮಹಾರಾಣಿಯ ಬಳಿ ಸಾರಿ ಅವರು ಕೈ ಹಿಡಿದರು. ದಯವಿಟ್ಟು ಪ್ರಭು ಅಡ್ಡಿ ಬರಬೇಡಿ ಎಂದವರೇ ತಮ್ಮತ್ತ ತಿರುಗಿದ ಕೃಷ್ಣನ ಕೈ ಎಳೆದುಕೊಂಡು ಅವನ ಅಂಗೈಯ ಮೇಲೆ ಚಡಿ ಹೊಡೆದರು. ಮಹಾರಾಜರ ಮೃದುವಾದ ಅಂಗೈಯ ಮೇಲೆ ರಕ್ತದಲ್ಲಿ ಬರೆದಂತೆ ಮೂಡಿದ ಚಡಿಯ ಗುರುತು. ಏಟಿನ ನೋವು ತಾಳಲಾರದೆ ಕೃಷ್ಣ ಅಮ್ಮಾ ಎಂದು ಚೀರಿದ. ಹೊಲಗಾಚೆ, ಎಂಚಲೆ, ರಾಜಕುಮಾರನನ್ನು ಎಳೆದುಕೊಂಡು ಹೋಗು ಎಂದಳು ಮಹಾರಾಣಿ. ನೋವಿನಿಂದ ತಲ್ಲಣಿಸುವ ರಾಜಕುಮಾರನನ್ನು ಎತ್ತಿಕೊಂಡು ವೇಗವಾಗಿ ಕಣ್ಣು ಮರೆಯಾದಳು ದಾಸಿ. ದಾಸಿ ಕಣ್ಣು ಮರೆಯಾದ ಮೇಲೆ ಮಹಾರಾಣಿ ಕೈಯಲ್ಲಿದ್ದ ಚಡಿಯನ್ನ ನೆಲಕ್ಕೆ ಬಿಸಿಟು ಉಕ್ಕಿ ಬಂದ ದುಃಖದ ಸೆಳೆತಕ್ಕೆ ಸೋತು ಬಳಿಗಿದ್ದ ವಿರಾಮಾಸನದ ಮೇಲೆ ಉರುಳಿದರು. ತಾವೇ ಚಡಿಯ ಏಟು ತಿಂದವರಂತೆ ದುಃಖದ ಬೇಗೆಯಲ್ಲಿ ಬೇಯುವ ಮಾಡದಿಯನ್ನು ಎತ್ತಿ ಎದೆಗೆತ್ತುಕೊಂಡು ಹೇಳಿದರು ಮಹಾರಾಜರು. ಲಕ್ಷ್ಮಿಯ, ಈ ದುಃಖದ ಹೆದರಿಕೆಗೆ ನಾನು ಅತಿ ಪ್ರೀತಿ ತೋರಿಸುವುದು ಬೇಡ ಬಂದದ್ದು. ಹೋಗಲಿ ಬಿಡು ಲಕ್ಷ್ಮಿಯ. ಪ್ರಭು ನಿಮಗೆ ತಕ್ಕ ಮಗನನ್ನು ಕೊಡಲಿಲ್ಲ, ನಾನು ನಿರ್ಭಾಗ್ಯ ಎಂದಳು ಮಹಾರಾಣಿ ಬಿಕ್ಕುತ್ತ. ಹಾಗನ್ನಬಾರದು ಲಕ್ಷ್ಮಿಯ, ತಾಯಿಗೆ ಹಾಗೆ ಹೇಳಬಹುದೇ? ಹುಡುಗು ಬುದ್ಧಿಯ ಮಾತನ್ನು ಅಷ್ಟು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ಇಲ್ಲ ಪ್ರಭು, ನನಗಿಂದು ತಿಳಿಯಿತು, ನಾನು ಹೇಳಿದುದು ಮಗನನ್ನಲ್ಲ ದುಃಖವನ್ನು. ಅಷ್ಟು ನಿರಾಶೆಯ ಕಠಿಣತೆಯನ್ನು ತಳೆಯಬಾರದು ದೇವಿ. ಇಂದು ದುಃಖವೆಂದು ಕಂಡದ್ದು ನಾಳೆ ಆನಂದವಾಗಬಹುದು. ಇಲ್ಲ ಪ್ರಭು, ಇದು ಆನಂದವಾಗುವುದಿಲ್ಲ. ಕಹಿ ಸೋರೆಯೂ ಹೀಚು, ಬಲಿತಾಗಲೂ ವಿಷವೇ. ಅಂಕೆ ಇಲ್ಲದೆ ಬೆಳೆದುದರಿಂದ ಸ್ವಲ್ಪ ಹಠಮಾರಿತನ ಬಂದಿದೆ. ಸರಿಯಾದ ಗುರುವಿನ ಬಳಿ ಸೇರಿದರೆ ಸರಿ ಹೋಗುತ್ತಾನೆ. ಚಿಂತೆ ಮಾಡಬೇಡ ಲಕ್ಷ್ಮಿಯ, ಅಮೃತದಲ್ಲಿ ವಿಷ ಜನಿಸುವುದಿಲ್ಲ. ಹಾಲಾಹಲ ಹುಟ್ಟಿದ್ದು ಕ್ಷೀರಸಾಗರದಲ್ಲೇ ಪ್ರಭು. ಹುಚ್ಚು ಭೀತಿ ಬಿಡು ಅದನ್ನು, ಇನ್ನು ಮೇಲೆ ಕೊಂಚ ಪ್ರೀತಿ ಕಡಿಮೆ ಮಾಡಿ ಅಂಕೆಯಲ್ಲಿಡು, ಸರಿ ಹೋಗುತ್ತಾನೆ ಎಂದು ಮಹಾರಾಜರು ಲಕ್ಷ್ಮೀ ದೇವಿಯನ್ನು ಸಂತೈಸಿದರು. ಆದರೆ ಅವರಾಡಿದ ಮಾತಿನಲ್ಲಿ ಏಕೋ ಅವರಿಗೆ ನಂಬಿಕೆ ಇದ್ದಂತಿರಲಿಲ್ಲ. ಮಹಾರಾಣಿಯವರು ಸಮಾಧಾನವಾದಂತೆ ತೋರಿಸಿಕೊಂಡರಾದರೂ ಅವರೆದೆಯಲ್ಲೂ ಮುಳ್ಳು ಅಳುಕುತ್ತಲೇ ಇತ್ತು. ಹೊರಗಿನ ಕಿಡಿ ಹೊತ್ತಿತು ಅವರ ಮಮತೆಯ ಹೂ ಬಳ್ಳಿಯಲ್ಲಿ. ಅಂದಿನಿಂದ ರಾಜಕುಮಾರನನ್ನು ಸರಿದಾರಿಗೆ ತರುವ ವಿಚಾರ ಉಳಿದೆಲ್ಲ ರಾಜಕಾರಣದ ಯೋಚನೆಗಿಂತ ಹಿರಿದಾಗಿ ಕಾಡತೊಡಗಿತ್ತು ಮಹಾರಾಜರನ್ನು. ಏನು ಕೆಲಸ ಮಾಡುತ್ತಿದ್ದರೂ, ಏನೋ ಯೋಚನೆ ಮಾಡುತ್ತಿದ್ದರೂ, ಆ ಯೋಚನೆಯ ನಡುವೆ ತಟಕ್ಕನೆ ಹಠಮಾರಿ ಮಗನ ನೆನಪಾಗಿ ಅವರ ಚಿತ್ತ ಜಲಕ್ಕದಡುವುದು. ಹಾಗೆ ಚಿಂತಿಸುತ್ತಾ ಕುಳಿತುಕೊಳ್ಳುವರು. ಈ ರಾಜ್ಯ, ಈ ಸಿಂಹಾಸನ, ಈ ರಾಜ್ಯ ಮುಕುಟಕ್ಕೆ ಯೋಗ್ಯನಾದಾನೇ ಕೃಷ್ಣ. ಇದೆಲ್ಲವನ್ನು ನಿರ್ವಹಿಸುವ ಶಕ್ತಿ ಬರುವುದೇ ಅವನಿಗೆ. ಕಾವೇರಿಯಿಂದ ಗೋದಾವರಿಯವರೆಗೆ ಹರಡಿರುವ ರಾಜ್ಯ,
ಅದರ ಸುತ್ತಲೂ ಹೊತ್ತು ಕಾಯುತ್ತಾ ನಿಂತ ವೈರಿ ಸಮೂಹ. ರಾಜ್ಯದ ಆಡಳಿತದ ಸಹಸ್ರ ಸಮಸ್ಯೆಗಳು ನೆನಪಾಗಿ ಅವರೆದೆಯಲ್ಲಿ ನಿರಾಶೆ ಹೊಗೆ ಕವಿಯುವುದು. ತಲೆ ಕುಸಿದು ಕುಳಿತುಕೊಳ್ಳುವರು. ಮಹಾರಾಣಿಯ ಗರ್ಭದಲ್ಲಿ ಈ ರಾಜ್ಯಕ್ಕೆ ಯೋಗನಾದ ಮತ್ತೊಬ್ಬ ಮಗನಾಗಬಾರದೆ ಎಂದು ಬಯಸಿ. ಬಯಕೆ ಆಸೆ ದುಃಖಕ್ಕೆ ದಾರಿ ಎಂದು ಮಹಾರಾಜರು ಓದಿ ಕೇಳಿ ಅರಿತಿದ್ದರು. ಆದರೆ ಆ ಮಾತು ಇಷ್ಟಕ್ಕಷ್ಟು ಸತ್ಯವಾಗಿ ತನ್ನ ಜೀವನದಲ್ಲಿ ಮನವರಿಕೆಯಾಗುವುದೆಂದು ಊಹಿಸಿರಲಿಲ್ಲ. ಎಷ್ಟಾದರೂ ಸತ್ಯ ವಿಚಿತ್ರ. ಒಮ್ಮೆ ಬಯಕೆಯ ಬಳಿಯಲ್ಲಿ ಬಿಟ್ಟ ಫಲವನ್ನು ಕಂಡೇ ಮಹಾರಾಜರಿಗೆ ಮತ್ತೊಮ್ಮೆ ಬಯಸಲು ಹೆದರಿಕೆಯಾಗುತ್ತಿತ್ತು. ಈ ಚಿಂತೆ ಬಯಕೆಗಳ ನಡುವೆ ದಿನಗಳುರುಳಿ ರಾಜಕುಮಾರ 8 ವರ್ಷ ವಯಸ್ಸಿನವನಾದ. ಅವನು ವಯಸ್ಸು ಹೆಚ್ಚಿದಂತೆ ಮಹಾರಾಜರ ಚಿಂತೆ ಹೆಚ್ಚಿತು. ಇಷ್ಟು ದಿನ ಚಿಕ್ಕ ವಯಸ್ಸು ಬೆಳೆಯಲಿ ಎಂದು ದಿನ ದೂಡಿದ್ದಾಗಿತ್ತು. ಇನ್ನು ದಿನ ದೂಡುವಂತಿರಲಿಲ್ಲ. ಯಾರಾದರೂ ಸರಿಯಾದ ಗುರುಗಳ ಬಳಿಗೆ ಬಿಟ್ಟು ರಾಜಕುಮಾರನ ಬುದ್ಧಿ ತಿದ್ದಿಸಬೇಕು. ಇಲ್ಲವಾದರೆ ಬಲಿತ ಬುದ್ಧಿ ದಾರಿಗೆ ಬರುವುದು ಹೇಗೆ? ಹಾಗೆಂದುಕೊಂಡು ತಮಗೆ ಸರಿಯೆಂದು ಕಂಡುಬಂದ ಒಬ್ಬಿಬ್ಬರನ್ನು ರಾಜಕುಮಾರನಿಗೆ ವಿದ್ಯಾಭ್ಯಾಸ ಮಾಡಿಸಲು ಗೊತ್ತು ಮಾಡಿದರು. ಆದರೆ ಅಂತಿಂತವರ ಕೈಯಲ್ಲಿ ಅದು ಆಗುವ ಕೆಲಸವಲ್ಲವೆಂದು ಬಹುಬೇಗ ರಾಜರಿಗೆ ಮನವರಿಕೆಯಾಯಿತು. ರಾಜಕುಮಾರನಿಗೆ ಶಿಕ್ಷಣ ಕೊಡಲು ನೇಮಿಸಿದ ಚಂದ್ರಪ್ರಭಾಚಾರ್ಯರು ತಮ್ಮ ವಿಫಲತೆಯನ್ನು ಸೂಚಿಸಿದಾಗ ಆಚಾರ್ಯರು ಮಹಾರಾಜನನ್ನು ಕಂಡು ಫಲ ಮಂತ್ರಾಕ್ಷತೆಯಿತ್ತು ಹೇಳಿದರು. ಪ್ರಭು, ಮಹಾರಾಜರಿಗೆ ರಾಜಕುಮಾರರಿಗೆ ಪಾಠ ಹೇಳುವ ಕೆಲಸ ನನ್ನಿಂದ ಆಗದು, ಮನ್ನಿಸಬೇಕು. ಅವರ ಮಾತಿನಲ್ಲಿ ಖಿನ್ನತೆ ತಾನೇ ತಾನಾಗಿ ಒಡಮೂಡಿತ್ತು. ಏನಾಯಿತು ಆಚಾರ್ಯರೇ? ಏನಿಲ್ಲ ಪ್ರಭು. ಏನೂ ಆಗಿದೆ? ನೀವೇನೋ ವಿಷಯವನ್ನು ನಮ್ಮಿಂದ ಮುಚ್ಚಿಡುತ್ತಿದ್ದೀರಿ. ಏನಿದ್ದರೂ ನಿಶಂಕೆಯಿಂದ ಹೇಳಿ. ರಾಜಕುಮಾರರ ವಿಷಯವೆಂದು ಸಂಕೋಚ ಪಡಬೇಕಾದುದಿಲ್ಲ. ನಿಮ್ಮ ವಿಷಯದಲ್ಲೇನಾದರೂ ತಪ್ಪಿ ನಡೆದುಕೊಂಡರೆ? ಇಲ್ಲ ಪ್ರಭು, ಅವರಿಗೆ ಪಾಠ ಹೇಳುತ್ತೇನೆ ಎಂದು ಬಂದದ್ದು ನಮ್ಮದೇ ತಪ್ಪಾಯಿತು. ನಮ್ಮಿಂದ ಅವರು ಕಲಿಯಬೇಕಾದದ್ದು ಏನೂ ಇಲ್ಲ. ಅಂದರೆ? ಅವರಾಡಿದ ಮಾತು ಕೇಳಿ ಚಕಿತರಾಗಿ ಮಹಾರಾಜರು, ನಿಜ ಪ್ರಭು, ಎಲ್ಲಾ ಪಾಠಗಳಿಗಿಂತಲೂ ದೊಡ್ಡದಾದ ಪಾಠವನ್ನು ರಾಜಕುಮಾರರು ಕಳಿಸಿದ್ದಾರೆ. ಯಾವ ಪಾಠವನ್ನು? ತಾವು ರಾಜಕುಮಾರರು, ಉಳಿದವರು ತಮ್ಮ ಆಶ್ರಿತ ವರ್ಗ ಎಂಬ ಪಾಠ ಅವರು ಕಲಿತಿದ್ದಾರೆ. ಆ ಪಾಠ ಬೆಳೆದ ನೆಲದಲ್ಲಿ ಬೇರಾವ ಪಾಠವು ನಾಟುವುದಿಲ್ಲ. ದೊರೆಗಳ ಅಪ್ಪಣೆಯಾದರೆ ಒಂದು ಮಾತು ಭಿನ್ನವಿಸಿಕೊಳ್ಳುತ್ತೇನೆ. ಹೇಳಿ ಆಚಾರ್ಯ. ರಾಜಕುಮಾರರಿಗೆ ಪಾಠ ಹೇಳುವ ಮರ್ಯಾದೆ ತಪ್ಪಿದರೂ ಅವರ ಮೇಲೆ ನನಗೆ ಮೊದಲಿನಷ್ಟೇ ಪ್ರೀತಿ ಇದೆ ಪ್ರಭು. ನನ್ನ ಮಾತನ್ನು ತಪ್ಪು ತಿಳಿಯಬಾರದು. ನಮ್ಮ ಮುಂದೆ ಮಾತನಾಡುವಾಗ ತಾವು ಆ ಬಗೆಯ ಸಂಕೋಚ ತೋರಿಸುವುದು ನಮಗೆ ಶ್ರೇಯಸ್ಕರವಲ್ಲ ಆಚಾರ್ಯ. ಹೇಳಬೇಕಾದುದನ್ನು ಆಶೀರ್ವಾದವೆಂದು ಹೇಳಿ. ಮಹಾರಾಜರಾಡಿದ ಮಾತು ಕೇಳಿ ವೃದ್ಧ ಚಂದ್ರಪ್ರಭಾಚಾರ್ಯರ ಕಣ್ಣನಲ್ಲಿ ಅಯಾಚಿತವಾಗಿ ನೀರಾಡಿತು. ಹೇಳಿದರು, ಮುಕ್ತ ಕಂಠದಿಂದ ಹೇಳುತ್ತೇನೆ ಪ್ರಭು. 100 ವರ್ಷ ಅಲ್ಲ, 1000 ವರ್ಷ ಬೆಳಕಾಗಿ ಬಾಳಿ ಭಗವದನುಗ್ರಹ. ರಾಜಕುಮಾರರ ವಿಷಯದಲ್ಲಿ ನಾನು ಹೇಳುವುದಿಷ್ಟೇ ಮಹಾಪ್ರಭು. ಅರಮನೆಯ ವಾತಾವರಣ ತಪ್ಪಿಸುವವರೆಗೂ ಅವರಿಗೆ ವಿದ್ಯೆ ಹತ್ತುವುದಿಲ್ಲ. ಹಾಗೆ ರಾಜಕುಮಾರರಿಗೆ ಯಾರಲ್ಲಿ ಗೌರವವಿದೆಯೋ ಅವರನ್ನು ಗುರುಗಳಾಗಿ ನೇಮಿಸಿ ತಾವು ನನ್ನಲ್ಲಿ ಏನೋ ನಂಬಿಕೆ ಇಟ್ಟು ದೊಡ್ಡ ಜವಾಬ್ದಾರಿಯ ಕೆಲಸ ಒಪ್ಪಿಸಿದಿರಿ. ಪ್ರಭುವಿನ ಭರವಸೆಗೆ ತಕ್ಕವನಾಗಲಿಲ್ಲ ನಾನು. ಮನ್ನಿಸಬೇಕು. ಅಪ್ಪಣೆಯಾದರೆ ಹೋಗಿ ಬರುತ್ತೇನೆ. ರಾಜಕುಮಾರರಿಗೆ ತಾವು ಬುದ್ಧಿ ಹೇಳುತ್ತೇವೆ ಆಚಾರ್ಯ. ದುಡುಕಿ ಅವಿನಯದಿಂದ ಮಾತನಾಡಿದ್ದರೆ ಕ್ಷಮಿಸಿ. ಮತ್ತೊಂದು ಬಾರಿ ಪ್ರಯತ್ನ ಮಾಡಿ. ಅದರಿಂದ ಉಪಯೋಗವಾಗುವುದಿಲ್ಲ ಪ್ರಭು. ಶಿಷ್ಯನಿಗೆ ಗುರುವಿನಲ್ಲಿ ಗೌರವವಿಲ್ಲವಾದಲ್ಲಿ ವಿದ್ಯೆ ವಿಕಾಸವೂ ಆಗುವುದಿಲ್ಲ. ಆದ್ದರಿಂದ ಆ ಪ್ರಯತ್ನ ಬೇಡ. ನಮಗಿನ್ನು ಅಪ್ಪಣೆಯೇ. ಸ್ವಲ್ಪ ತಡೆಯಿರಿ ಆಚಾರ್ಯ ಎಂದು ಹೇಳಿ ಮಹಾರಾಜರು ಬೆಳ್ಳಿಕಟ್ಟಿಗೆ ಆಳನ್ನು ಕರೆದು ಭಂಡಾರಿಯಿಂದ ಶಾಲು ಜೋಡಿ ನೀರು ನಿಷ್ಕ ನಾಣ್ಯಗಳನ್ನು ಹೊನ್ನ ಹರಿವಾಣದಲ್ಲಿ ತರಿಸಿ ಆಚಾರ್ಯರಿಗಿತ್ತು ಹೇಳಿದರು. ಆಚಾರ್ಯ, ತಾವು ತಮ್ಮ ಮೇಲಿನ ಅಭಿಮಾನದಿಂದ ಏನಾಯಿತು ಎನ್ನುವುದನ್ನು ಹೇಳದಿದ್ದರೂ ರಾಜಕುಮಾರರಿಂದ ಅಪಚಾರವಾಗಿದೆ ಎಂಬುದಷ್ಟು ನಮಗೆ ಮನವರಿಕೆಯಾಗಿದೆ. ತಾವು ಅಸಮಾಧಾನ ಪಡಬಾರದು. ನಿಮ್ಮಂಥವರ ಅಸಮಾಧಾನದ ನಿಟ್ಟುಸಿರು ಸೋಕಿದರೆ ಈ ರಾಜ್ಯ ಕರ್ಪೂರದಂತೆ ದಹಿಸಿ ಹೋಗುತ್ತದೆ. ಹೋಗುವಾಗಲೂ ಉಳಿತಾಗಲೆಂದು ಹರಿಸಿ ಹೋಗಿ. ನಮ್ಮ ಮಕ್ಕಳು ನಿಮ್ಮಿಂದ ವಿದ್ಯಾದಾನ ಪಡೆಯುವ ಭಾಗ್ಯ ಪಡೆದು ಬರಲಿಲ್ಲ. ಅದು ನಮ್ಮ ದೌರ್ಭಾಗ್ಯ. ದೊರೆಗಳ ಆ ಒಂದೊಂದು ಮಾತಿನಲ್ಲೂ ಅವರ ಹೃದಯದ ಅಪಾರ ಯಾತನೆ ತೆರೆ ತೂಗುತ್ತಿತ್ತು. ಅವರ ಮಾತನ್ನು ಕೇಳಿದ ಬಳಿಕ ಆಚಾರ್ಯರಿಗೆ ಮಾತಾಡಲಾಗಲಿಲ್ಲ. ಗಂಟಲು ಗದ್ಗದವಾಯಿತು. ಬರಲಾರೆ ಎನ್ನುವ ಮಾತನ್ನು ಬಲವಂತವಾಗಿ ಎಳೆದು ತಂದು, ಪ್ರಭು, ಈ ರಾಜ್ಯಕ್ಕೆ ನಿಮ್ಮ ಸದ್ಗುಣವೇ ಪರಮರಕ್ಷಾ ದೇವತೆ ಎಂದು ನುಡಿದು ಮರ್ಯಾದೆಯಿಂದ ಮಹಾರಾಜರಿತ್ತ ಉಡುಗೊರೆಯನ್ನು ಸ್ವೀಕರಿಸಿ, ಚಿರಮಿಭಿವರ್ಧಿತಾಂ ರಾಷ್ಟ್ರಕೂಟ ಸಂತಾನ ಶ್ರೀ ಎಂದು ಹರಿಸಿ ತೆರಳಿದರು. ಆಚಾರ್ಯರ ಕಣ್ಣೆದುರಿನಿಂದ ಮರೆಯಾಗುವವರೆಗೂ ಪ್ರಯತ್ನ ಪೂರ್ವಕವಾಗಿ ಗಾಂಭೀರ್ಯವನ್ನು ಕಾಪಾಡಿಕೊಂಡಿದ್ದ ಚಕ್ರವರ್ತಿ ಅವರು ಕಣ್ಮರೆಯಾದ ಕೂಡಲೇ ಆಸನದಿಂದ ಮೇಲೆ ಕುಸಿದು ಬಿಟ್ಟು ನಿಟ್ಟುಸಿರು ಬಿಟ್ಟರು. ಆಚಾರ್ಯರು ಹೋಗುವುದನ್ನೇ ಕಾದಿದ್ದು ಮರುಗಳಿಗೆ ರಾಜಕುಮಾರ ತಾನೇ ಮಹಾರಾಜರ ಇದ್ದರು ಬಂದು ಹೇಳಿದ.
ಅಪ್ಪಾಜಿ, ಆಚಾರ್ಯರು ಹೋದರೆ? ಹೋದರು ಕೃಷ್ಣ, ಮತ್ತೆ ಬರುವುದಿಲ್ಲವೆಂದು ಅಪ್ಪಣೆ ಪಡೆದು ಹೋದರು. ಒಳ್ಳೆಯದೇ ಆಯ್ತು ಅಪ್ಪಾಜಿ, ಇನ್ನವರು ಬರುವುದೇ ಬೇಡ. ಗುರುಗಳ ವಿಷಯದಲ್ಲಿ ಆ ಗೌರವದ ಮಾತನಾಡುವುದು ಶ್ರೇಯಸ್ಕರವಲ್ಲ ಕೃಷ್ಣ. ಅವರು ಮಾತ್ರ ತಮ್ಮ ವಿಷಯದಲ್ಲಿ ಅಗೌರವದಿಂದ ನಡೆದುಕೊಳ್ಳಬಹುದೇ ಅಪ್ಪಾಜಿ? ಹಿರಿಯರು ಎಂದೂ ಏನು ಮಾಡಿದರೂ ನಮಗೆ ಅಗೌರವವಲ್ಲ ಕೃಷ್ಣ. ಹಿರಿಯರು ಮಾಡಿದುದನ್ನು ಆಶೀರ್ವಾದವೆಂದು ಗ್ರಹಿಸಬೇಕು. ಅಪಮಾನ ಮಾಡಿದರು? ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಬಹುದೊಡ್ಡ ಮಾತುಗಳನ್ನು ಆಡುವುದನ್ನು ಅಭ್ಯಾಸ ಮಾಡಿದ್ದಿ ಕೃಷ್ಣ, ಅದು ತಪ್ಪು. ಅಗೌರವ ಅಪಮಾನ ಎಂದೆ. ನಮಗೆ ಅಪಮಾನ ಅಗೌರವ ಇತರರಿಂದ ಆಗುವುದಿಲ್ಲ ಮಗು. ನಮ್ಮ ನಡತೆಯೇ ನಮಗೆ ಮಾನ ಅಪಮಾನಗಳನ್ನು ಉಂಟು ಮಾಡುವುದು. ನೀರನ್ನು ಕಲಕಿದಂತೆ ಗಾಳಿ ಬೆಟ್ಟವನ್ನು ಕಲುಕಲು ಸಾಧ್ಯವೇ? ಇಂಥ ಭಾವನೆಯನ್ನು ಬಿಡಬೇಕು ಕೃಷ್ಣ. ರಾಜಕುಮಾರರ ನಡತೆಯಲ್ಲೂ ರಾಜಕುಮಾರನಾಗಿರಬೇಕು. ನೀವು ಯಾವಾಗಲೂ ಹೀಗೆ ವಿಚಿತ್ರವಾಗಿ ಮಾತನಾಡುತ್ತೀರಿ ಅಪ್ಪಾಜಿ. ನಿಮ್ಮೆಲ್ಲರ ಕಣ್ಣಿನಲ್ಲೂ ನಾನೇನಾದರೂ ಮಾಡಿದರೆ ತಪ್ಪೆ? ನಿಮಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ ಅಪ್ಪಾಜಿ. ಪ್ರೀತಿ ಎಂದರೇನು ಕೃಷ್ಣ? ನೀನು ಮಾಡಿದುದನ್ನು ಎಲ್ಲ ಸರಿ ಎನ್ನುವುದು ಪ್ರೀತಿಯೇ? ಇಲ್ಲ, ಇತರರನ್ನು ಮೆಚ್ಚಿ ನನ್ನಲ್ಲಿ ತಪ್ಪು ಕಾಣುವುದು ಪ್ರೀತಿಯೇ ಅಪ್ಪಾಜಿ. ಆ ಮುದುಕ ಕೃಷ್ಣ, ಮಾತು ಬಳಸುವಾಗ ಎಚ್ಚರವಿರಲಿ. ಅದುವರೆಗೆ ಮೃದುವಾಗಿ ಮಾತನಾಡುತ್ತಿದ್ದ ಮಹಾರಾಜರು ಆಚಾರ್ಯರನ್ನು ಮಗ ಮುದುಕ ಎಂದು ತಾತ್ಸಾರ ಕರೆದುದನ್ನು ಕೇಳಿ ಬಿರುಸಾಗಿ ಚುರುಕು ಮುಟ್ಟುವ ಧ್ವನಿಯಲ್ಲಿ ಹೇಳಿದರು. ತಪ್ಪಾಯಿತು ಅಪ್ಪಾಜಿ, ತುಟಿ ಕಚ್ಚಿದಂತೆ ಹೇಳಿದ ರಾಜಕುಮಾರ. ಆಚಾರ್ಯರು ಬೀದಿಯ ಭಿಕಾರಿಯಂತೆ ನನ್ನನ್ನು ಮಾತನಾಡಿಸಬಹುದೇ ಅಪ್ಪಾಜಿ? ಏನು ಹೇಳಿದರು? ಹೇಳಿಕೊಟ್ಟ ಪಾಠ ಈ ದಿನ ಒಪ್ಪಿಸಲಿಲ್ಲ. ತಪ್ಪಲ್ಲವೇ? ಇರಬಹುದು ಅಪ್ಪಾಜಿ. ಅಷ್ಟಕ್ಕೆ ಅವರು ಬೇರೆಯವರಾಗಿದ್ದರೆ ಗೆಣ್ಣು ಮುರಿಯುವಂತೆ ಏಟು ಬೀಳುತ್ತಿತ್ತು ಎಂದರು. ಅದಕ್ಕೆ ನೀನೇನು ಹೇಳಿದೆ? ಅರಮನೆಯ ವೇತನದಿಂದ ಜೀವಿಸುವವರಿಗೆ ರಾಜಕುಮಾರರು ಯಾರೆಂದು ಗೊತ್ತಿರಬೇಕು ಎಂದೆ. ಅಢಾರದ ಮಾತಾಡಿದೆ ಕೃಷ್ಣ. ನಮ್ರತೆ ಇರಬೇಕಾದಲ್ಲಿ ದುರಹಂಕಾರದ ಮಾತನಾಡಿದೆ. ರಾಜಕುಮಾರ ಎನಿಸಿಕೊಂಡ ನಿಮಗೆ ಈ ರೀತಿ ಮಾತನಾಡಲು ನಾಚಿಕೆಯಾಗಬೇಕಾಗಿತ್ತು. ನಿಮ್ಮ ತಾಯಿ ಈ ಮಾತು ಕೇಳಿದರೆ ಎಷ್ಟು ನೊಂದುಕೊಳ್ಳುತ್ತಾರೆ ಬಲ್ಲಯ್ಯ ಕೃಷ್ಣ? ಅಮ್ಮನಿಗೂ ಹೇಳಿ, ಆಕೆಯ ಕೈಯಲ್ಲೂ ನಿಮ್ಮ ಹಾಗೆ ಅನ್ನಿಸಿಕೊಂಡಿದ್ದಾಯ್ತು ಅಪ್ಪಾಜಿ. ನೀವಿಬ್ಬರೂ ಒಂದೇ, ಎಲ್ಲರ ಕಣ್ಣಿಗೆ ನಾನು ಪಾಪಿ, ಒಬ್ಬರಿಗೂ ನನ್ನ ಮೇಲೆ ಪ್ರೀತಿ ಇಲ್ಲ ಎಂದು ಕೃಷ್ಣ ಸೆಟ್ಟಿನಿಂದ ನೆಲಕ್ಕೆ ಕಾಲನ್ನು ಅಪ್ಪಳಿಸುತ್ತಾ ಬಿರುಗಾಳಿಯಂತೆ ಹೊರಟು ಹೋದರು. ಅಯ್ಯೋ ನಿರ್ಭಾಗ್ಯ ಎಂದು ನಿಟ್ಟಿಸಿರು ಬಿಟ್ಟರು ಮಹಾರಾಜರು. ಮರುಗಳಿಗೆಯಲ್ಲಿ ಅವರ ಹೃದಯದಲ್ಲಿ ಅಪಾರ ಕಹಿ ಕಲಕಿ ಬಂದು ತಮಗೆ ತಾವೇ ಹೇಳಿಕೊಂಡರು. ನಿರ್ಭಾಗ್ಯ, ನಿರ್ಭಾಗ್ಯ ನೀನಲ್ಲ ಕೃಷ್ಣ. ಬಯಸಿ ಬಯಸಿ ನಿನ್ನಂತ ಮಗನನ್ನು ಪಡೆದ ನಾನು ನಿರ್ಭಾಗ್ಯ. ಆ ಮಾತು ಅಂದುಕೊಳ್ಳುತ್ತಿದ್ದ ಹಾಗೆ ಚಕ್ರವರ್ತಿಗಳ ಕಣ್ಣೆದುರು ಕತ್ತಲ ಪಡೆ ಬೀಡು ಬಿಟ್ಟಂತಾಯಿತು. ಇನ್ನು ಮುಂದಿನ ಭಾಗವನ್ನು ಮುಂದಿನ ವಾರ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸ್ತವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ, ನಮಸ್ತೆ.